ವೆರೈಟಿ ವೆರೈಟಿ ಪಿಜ್ಜಾ ಮಾಡಿಕೊಂಡು ಫೇಮಸ್ ಆಗಿರುವಂತಹ ಡಾಮಿನೋಸ್ ಪಿಜ್ಜಾ ಕಂಪನಿಯನ್ನ ನೀವು ತಗೊಂಡು ಡಾಮಿನೋಸ್ ಅಂಗಡಿ ಮಾಡಬೇಕು ಅಂತಂದ್ರೆ ಏನೆಲ್ಲ ಮಾಡಬೇಕು ಅಂತ ನೋಡೋಣ ಬನ್ನಿ. ನೀವು ಕೂಡ ಡಾಮಿನೋಸ್ ಸ್ಟೋರ್ ಅನ್ನ ಓಪನ್ ಮಾಡಕ್ಕೆ ಡಾಮಿನೋಸ್ ಅವರ ಫ್ರಾಂಚೈಸಿ ಲೈಸೆನ್ಸ್ ಬೇಕಾಗುತ್ತೆ. ಇನ್ನು ಡಾಮಿನೋಸ್ ಸ್ಟೋರ್ ಅಲ್ಲಿ ಎರಡು ಟೈಪ್ ಇದೆ, ಟ್ರೆಡಿಷನಲ್ ಸ್ಟೋರ್ ಮತ್ತೆ ನಾನ್ ಟ್ರೆಡಿಷನಲ್ ಸ್ಟೋರ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಡಾಮಿನೋಸ್ ಪಿಜ್ಜಾ ಸೆಂಟರ್ಗೆ ಅಂತಾನೆ ಒಂದು ಸಪರೇಟ್ ಆಗಿ ಬಿಲ್ಡಿಂಗ್ ಮಾಡಿ ಪಾರ್ಕಿಂಗು ಮತ್ತೆ ಹೋಮ್ ಡೆಲಿವರಿ ಕೊಡುವಂತ ಸ್ಟೋರ್ ಟ್ರೆಡಿಷನಲ್ ಸ್ಟೋರ್. ಬಿಲ್ಡಿಂಗ್ ಒಳಗೆ ಬಿಲ್ಡಿಂಗ್ ಅಲ್ಲಿರೋದು ಡಾಮಿನೋಸ್ ಪಿಜ್ಜಾ ನಾನ್ ಟ್ರೆಡಿಷನಲ್ ಸ್ಟೋರ್ಗಳು. ಫಾರ್ ಎಕ್ಸಾಂಪಲ್ ಝೂಗಳಲ್ಲಿ, ಥಿಯೇಟ್ರು, ಸ್ಟೇಡಿಯಮ್ಮು, ಏರ್ಪೋರ್ಟು. ಡಾಮಿನೋಸ್ ಪಿಜ್ಜಾ ಫ್ರಾಂಚೈಸಿ ಲೈಸೆನ್ಸ್ ತಾಣಕ್ಕೆ ಲಂಚ ಎಷ್ಟು ಕೊಡಬೇಕು ಅಂತಂದ್ರೆ ಟ್ರೆಡಿಷನಲ್ ಸ್ಟೋರ್ಗೆ ಅಪ್ರಾಕ್ಸಿಮೇಟ್ ಆಗಿ 30 ಲಕ್ಷ ಕೊಡಬೇಕು, ಮತ್ತೆ ನಾನ್ ಟ್ರೆಡಿಷನಲ್ ಸ್ಟೋರ್ಗೆ 50 ಲಕ್ಷ ಕೊಡಬೇಕು. ಇನ್ಕಮ್ ಟ್ಯಾಕ್ಸ್ ಆಕ್ಚುಯಲ್ ಸೇಲ್ ಟ್ಯಾಕ್ಸ್ ಇದ್ರೆ ಒಳ್ಳೇದು ಗುರು ಲಕ್ಷ್ಮಿ. ಇದೆಲ್ಲ ಮಾಡಕ್ಕೆ ನಿಮ್ಮ ಹತ್ರ ಏನ್ ಬೇಕು ಅಂತಂದ್ರೆ ಆಧಾರ್ ಕಾರ್ಡು, ಅಡ್ರೆಸ್ ಪ್ರೂಫು, 2 ಫೋಟೋ, ಐಡಿ ಕಾರ್ಡು, GST, ಇನ್ಸೂರೆನ್ಸು, ಫುಡ್ ಲೈಸೆನ್ಸು, ಬಿಸ್ನೆಸ್ ರಿಜಿಸ್ಟ್ರೇಷನ್ನು ಮತ್ತೆ ಫೈನಾನ್ಷಿಯಲ್ ಡೀಟೇಲ್ಸ್ ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ದೀನಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಇನ್ನೊಂದಿದೆ, ನೋಟ್ ಮಾಡ್ಕೊಳ್ಳಿ. ಈ ಡಾಮಿನೋಸ್ ಪಿಜ್ಜಾ ಫ್ರಾಂಚೈಸಿನ ನೀವು ತಗೋಬೇಕು ಅಂತಂದ್ರೆ ಯಾವ್ದಾದ್ರು ಹೋಟ್ಲ್ ಡಬ್ಬಾನ ಮೈಂಟೈನ್ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಇರಬೇಕು, ಅಥವಾ ಫೈನಾನ್ಷಿಯಲ್ ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಇರಬೇಕು. ಕಲೆ ಇಲ್ದವನಿಗೆ ಈ ಜಗತ್ತಲ್ಲಿ ಇವಾಗ ಬೆಲೆನೇ ಇಲ್ಲ. ಅವಾಗ ನಿಮ್ಗೆ ಡಾಮಿನೋಸ್ ಪಿಜ್ಜಾದವ್ರೆ ಹುಡುಕೊಂಡ್ಬಂದು ಟ್ರೈನಿಂಗ್ ಕೊಡ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಕ್ರೀನ್ ನ ಮೇಲೆ ಕಾಣ್ತಾ ಇರುವಂತ ಡಾಮಿನೋಸ್ ಪಿಜ್ಜಾ ಕಂಪನಿಯ ಕಾಂಟ್ಯಾಕ್ಟ್ ಡೀಟೇಲ್ಸ್ ಗಳನ್ನ.